ಪಿಎಸ್ಐ ಪುಟ್ಟಸ್ವಾಮಿ ನಿವಾಸದಲ್ಲಿ ರಾಬರಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಈಗ ಅನುಮಾನಕ್ಕೆ ಕಾರಣವಾಗಿದೆ ಪಿಎಸ್ಐ ನಿವಾಸದ ರಾಬರಿ ಪ್ರಕರಣ. ಅಶೋಕನಗರ ಪಿಎಸ್ಐ ಮನೆಯಲ್ಲಿ ಕಳ್ಳತನವಾಗಿದ್ದು 12 ಲಕ್ಷ ರೂಪಾಯಿನ ಹಾಗಾದ್ರೆ ಜುಲೈ 15ರಂದು ಈ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗುತ್ತೆ. ಕೋರಮಂಗಲದಲ್ಲಿರುವಂತಹ ಪಿಎಸ್ಐ ಅವರ ಮನೆ, ಪಿಎಸ್ಐ ಪತ್ನಿಯ ಕೈ ಕಾಲುಗಳನ್ನು ಕಟ್ಟಿ 12 ಲಕ್ಷ ರೂಪಾಯಿಯನ್ನ ದರೋಡೆ ಮಾಡಿದ್ರ. ಒಂದಿಷ್ಟು ಟ್ವೀಸ್ಟ್ಗಳು ಲಭ್ಯವಾಗ್ತಾ ಇದೆ. ಪಿಎಸ್ಐ ಮನೆಯಿಂದ ಕಾಣೆಯಾಗಿದ್ದು ಕೋಟಿ ಕೋಟಿ ದುಡ್ಡು. ಹಾಗಾದ್ರೆ ಈ ಸಂಬಂಧಪಟ್ಟಂಗೆ ಜುಲೈ 15ನೇ ತಾರೀಕಿಗೆ ಕೇಸ್ ದಾಖಲಾಗುತ್ತೆ, ಪ್ರಕರಣ ದಾಖಲಾಗುತ್ತೆ. ಆದ್ರೆ ಪೊಲೀಸರ ನಡೆ ಈಗ ಅನೇಕ ಅನುಮಾನಗಳಿಗೆ ಕಾರಣ ಆಗಿದೆ. ಪೊಲೀಸ್ ವೆಬ್ಸೈಟ್ನಲ್ಲೂ ಕೂಡ ಎಫ್ಐಆರ್ ಮಾಹಿತಿಯನ್ನು ಮರೆಮಾಚಿದ್ದಾರೆ. ಈ ಸಂಬಂಧಪಟ್ಟಂಗೆ ಕುಟುಂಬಸ್ಥರಿಂದಲೇ ನಾಟಕ ಏನಾದರೂ ನಡೆದಿದ್ಯಾ? ಹಣವನ್ನ ಸಂಬಂಧಿಕರಿಗೆ ನೀಡಿ ನಾಟಕವನ್ನ ಮಾಡಿದ್ರ ಕುಟುಂಬಸ್ಥರು? ಹಾಗಾದ್ರೆ ಒಂದಿಷ್ಟು ವಿಚಾರಗಳನ್ನ ಪೊಲೀಸ್ ಅಧಿಕಾರಿಗಳು ಕೂಡ ಬಾಯ್ಬಿಡ್ತಿಲ್ಲ, ಮರೆಮಾಚುವಂತ ಕೆಲಸ ಮಾಡ್ತಿದ್ದಾರೆ ಅನ್ನುವಂತ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಈ ಪ್ರಕರಣದ ಮೇಲೆ ಅನುಮಾನ ಮೂಡೋದಕ್ಕೆ ಅನೇಕ ಕಾರಣಗಳು ಹುಟ್ಟಿಕೊಳ್ತಾ ಇದೆ. ಈ ಸಂಬಂಧಪಟ್ಟಂಗೆ ಸಿಸಿಟಿವಿ ಫುಟೇಜ್ಗಳನ್ನ ಚೆಕ್ ಮಾಡಲಾಯಿತು, ಆದ್ರೆ ಸಿಸಿಟಿವಿ ಫುಟೇಜ್ನಲ್ಲಿ ಯಾರ ಸುಳಿವು ಕೂಡ ಇಲ್ಲ. ಹಾಗಾದ್ರೆ ನಾಟಕವಾಡ್ತಾ ಇರುವಂತವರು ಯಾರು? ಯಾರು ಮನೆಯಲ್ಲಿ ಬಂದು ಮನೆಗೆ ನುಗ್ಗಿ ತಗೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಅವರು. ಸೊ ನಾವು ತನಿಖೆಯನ್ನು ಕೈಕೊಂಡು ಅದನ್ನು ಮಾಡ್ತಾ ಇದ್ದೀವಿ. ವೈಫ್ ಅವರು ಮನೆಯಲ್ಲಿ ಇದ್ರು, ಅವರ ಬ್ರದರ್ ಫ್ಯಾಮಿಲಿ ಕೂಡ, ಎರಡು ಫ್ಯಾಮಿಲಿ ಅದು ಒಂದೇ ಮನೆಯಲ್ಲಿ ಇರ್ತಾರೆ. ಸೊ ಇಬ್ರು ಸೇರಿ ಇರೋದು ಅದೇ ಮನೆಯಲ್ಲಿ. ಸೊ ಇಬ್ರು ವೈಫ್ ಅಲ್ಲಿ ಇದ್ದಾಗ ಈ ತರ ಆಗಿತ್ತು ಅಂತ ಹೇಳಿದ್ದಾರೆ ಅವರು. ತನಿಖೆ ಇನ್ನು ಮಾಡ್ತಾ ಇದ್ದಾವೆ, ಇನ್ನು ಪತ್ತೆ ಆಗ್ಲಿಲ್ಲ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನ್ ಪೊಲೀಸರ ನಾಟಕ ಇದು, ಯಾಕೆ ಏನ್ ಅಜೆಂಡಾ ಇದೆ ಅನ್ಸುತ್ತೆ ಇದರಿಂದ? ಖಂಡಿತ, ಶಿವಮೊಗ್ಗ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂತ ಅಶೋಕ್ ನಗರ ಪಿಎಸ್ಐ ಕುಸ್ವಾಮಿ ಅವರ ಮನೆ ಇರ್ತಕ್ಕಂಥದ್ದು. ಅವರ ವೈಫ್ ಅನ್ನ ಕಟ್ಟಾಕಿ ಏನು ಹಣವನ್ನ ದೋಚಿಕೊಂಡು ಹೋಗಿದ್ದಾರೆ, ರಾಬರಿ ಮಾಡಿದ್ದಾರೆ ಅಂತ ಪ್ರಕರಣ ದಾಖಲಾಗುತ್ತೆ. ಆದ್ರೆ ಇಲ್ಲಿ ತನಿಖೆ ನಡೆಸೋ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ಮೂಡಿರ್ತಕ್ಕಂಥದ್ದು. ಸುಮಾರು ಕೋಟಿ ಗಟ್ಟಲೆ ಹಣ ಇತ್ತು, ಕೇವಲ 12 ಲಕ್ಷ ಹೋಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ಆದ್ರೆ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಯಾರು ಸಹ ಮನೆಗೆ ಬಂದು ಹೋಗಿರೋದು ಗೊತ್ತಾಗಿಲ್ಲ. ಸಿಸಿಟಿವಿ ಫುಟೇಜ್ ಅನ್ನ ಸಹ ಪರಿಶೀಲನೆ ಮಾಡಿದಾಗ ಯಾರು ಕೂಡ ಬಂದಿಲ್ಲ, ಸಂಬಂಧಿಕರೇ ಸಹ ಯಾರು ಕೂಡ ಬಂದು ಹೋಗಿರೋದು ಬಂದು ಹೋಗಿರೋದಿಲ್ಲ. ಈ ನಡುವೆ ಇಲ್ಲಿ ಕೋಟಿ ಕೋಟಿ ಹಣ ಇತ್ತು ಅಂತ ಹೇಳಿ ಅನುಮಾನ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು, ಅದನ್ನ ಹೇಗಾದ್ರೂ ಸಾಕ್ಷ್ಯಾಧಿಕ ಕುಟ್ಟಿನ ಸಹ ಈ ರೀತಿ ಕತೆ ಕಟ್ಟಿದ್ರು ಅನ್ನೋ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಹೀಗಾಗಿ ಕೋರಮಂಗ ಪೊಲೀಸ್ ಎಫ್ಐಆರ್ ಮಾಡ್ತಾರಷ್ಟೇ, ಯಾವುದೇ ರೀತಿ ತನಿಖೆ ನಡೆಸೋದಿಲ್ಲ, ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸೋದಿಲ್ಲ. ಹೀಗಾಗಿ ಸಾಕಷ್ಟು ಅನುಮಾನ ಮುಂದಿರ್ತಕ್ಕಂಥದ್ದು. ಅಲ್ದಲೇ ಎಫ್ಐಆರ್ ಅನ್ನ ಐಡ್ ಮಾಡ್ತಾರೆ, ಮಾಹಿತಿಯನ್ನ ಯಾರಿಗೂ ಸಹ ಮಾಧ್ಯಮದವರಿಗೆ ಬಿಟ್ಕೊಡ್ತಾ ಇಲ್ಲ. ಮುಖ್ಯವಾಗಿ ಇದ್ರಲ್ಲಿ ಏನೋ ಗೋಲ್ಮಾಲ್ ನಡೆದಿದೆ ಅಂತ ಹೇಳಿ ಈಗ ತಿಳಿದು ಬಂದಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಚೇರ್ಮನ್ ರಾಬರಿ ಕೇಸು ಸಾಕಷ್ಟು ಟೀಸ್ ಪಡಿತಾ ಇರ್ತಕ್ಕಂಥದ್ದು, ಅದು ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ, ಒಬ್ಬ ರಾಜಕಾರಣಿಗೆ ಅಥವಾ ಪೊಲೀಸ್ ಅಧಿಕಾರಿಗೆ ಸೇರಿದ ಕೋಟಿ ಕೋಟಿ ದುಡ್ಡನ್ನ ಬೇರೆ ಕಡೆ ಸಾಗಾಕೋದಕ್ಕೆ ಈ ರೀತಿ ನಾಟಕ ಆಡಿದ್ರ ಅಂತ ಹೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಪ್ರಕರಣ ದಾಖಲಾಗಿ 20 ದಿನ ಕಳೀತಾ ಇದ್ರು ಸಹ ಪೊಲೀಸರು ಮೌನ ವಹಿಸಿರೋದು ಯಾಕೆ ಅಂತ ಹೇಳಿ ಅನುಮಾನ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಈಗ ಪಿಎಸ್ಐ ಕುಟುಂಬಸ್ಥರ ಏನಾದ್ರು ನಾಟಕ ಆಡಿದ್ರ ಅನ್ನೋದ್ರ ಬಗ್ಗೆನೂ ಸಹ ತನಿಖೆ ನಡೀತಾ ಇದೆ. ಹಿರಿಯ ಅಧಿಕಾರಿಗಳು ಸಹ ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಕಿರಣ್ ಎಲ್ಲ ಡೀಟೇಲ್ಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.